ಗೈಸ್, ಹೊರಗಡೆ ಫುಲ್ ಸ್ನೋಫಾಲು, ಗಾಡಿ ಮೇಲೆಲ್ಲ ನೋಡ್ತಾ ಇರ್ಬೋದು ನೀವು, ಟೆಂಟ್ ಮೇಲೂ ಹಾಗೇನೆ ಇದೆ. ಫುಲ್ ಸ್ನೋಫಾಲ್ ಕಾಣಿಸ್ತಾ ಇರಲ್ಲ ನಿಮಗೆ, ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ. ಫುಲ್ ರಾತ್ರಿ ಟೆಂಟ್ ಬಂದು ಮೇಲೆ ಅಧಿಕ ಬಿಟ್ಟೈತೆ, ಯಪ್ಪ ಇದೇನು ಅಂತಬಿಟ್ಟು ಆ ಹೂ ಅಂತ ಇದ್ದೀನಿ. ಆಮೇಲೆ ಫ್ಲ್ಯಾಶ್ ಆಯ್ತು, ಹೂ ಸ್ನೋಫಾಲ್ ಆಗೈತೆ ಅಂತ. ಆಮೇಲೆ ಎತ್ತಿ ಎಲ್ಲ ಹೋದ್ರೆ ಇದು ಮಾಡಿದೆ. ಈಗಲೂ ಸ್ವಲ್ಪ ಕ್ರಾಸ್ ಆಗಿ ಕೂತಿರೋದು ಟೆಂಟು, ಲೆವೆಲ್ ಇಲ್ಲ ನೋಡಿಲ್ಲಿ, ಕಡೆ ಕಡೆ ಕ್ರಾಸ್ ಆಗ್ಬಿಡೈತೆ ಒಂಚೂರು. ಅದು ರೆಡಿ ಮಾಡೋಕ್ಕೂ ಈಗ ಹೊರಗಡೆ ಕಾಲಿಡೋಕ್ಕಾಯ್ತಲ್ಲ, ಹಿಂಗೆ ಐಸ್ ಇದ್ದಂಗೆ ಐತೆ. ಜೊತೆಗೆ ಇಲ್ಲಿ ಟೀಗಿ ಎಲ್ಲ ಚೆಲ್ಕೊಂಡು ಟೆಂಟ್ ಒಳಗೆ ಥೂ ಒಳ್ಳೆ ಹಿಂಸೆ ಆಗೈತೆ ಈಗ ನನಗೆ. ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಇದು ಮಾಡ್ತೀನಿ, ಎಲ್ಲ ತೋರಿಸ್ಕೊಡ್ತೀನಿ. ಈಗ ಬ್ಯಾಟ್ರಿ ಚಾರ್ಜ್ ಇಲ್ಲ, ಚಾರ್ಜು ಖಾಲಿ ಆಗ್ಬಿಟೈತೆ, ತೋರಿಸ್ತೀನಿ ರೀ. ಆಮೇಲೆ ಐಸ್ ಫುಲ್ ಸ್ನೋಫಾಲ್ ಆಗ್ತಾನೆ ಇದೆ ಇಲ್ಲಿ ನೋಡಿ. ಇಲ್ಲಿ ಗಾಡಿದು ಮಿರರ್ ಸಮೇತ ಇದಾಗಿದೆ, ಒಂದು ಕಾಲೆಲ್ಲ ಇದಾಗ್ತಾ ಇದೆ, ಬೆಂಡ್ ಆಗ್ತಾ ಇದೆ. ಅದರಿಂದ ಈಗ ಅನ್ಕೊಂಡಿದ್ದೀನಿ ಇಲ್ಲಿಂದ ಟೆಂಟ್ ಎತ್ಬಿಡೋಣ, ಹೇಗಾದರೂ ಮಾಡಿ ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋದರೆ ಮತ್ತೆ ತೊಂದರೆ ಇಲ್ಲ, ಹೋಗ್ಬಿಡೋದು ನನಗೆ. ಅಲ್ಲಿ ತನಕ ಹೋಗಿ ಅಲ್ಲಿಂದ ಹಂಗೆ ಸೀದಾ ಹಿಡಿತೀನಿ ಈಗ ಹೋಗ್ಬಿಟ್ಟು. ಗೈಸ್ ಇಲ್ಲಿ ನೋಡಿ, ಗೈಸ್ ಇಲ್ಲಿ ಫುಲ್ ಕವರ್ ಫುಲ್ ಇತ್ತಿದ್ರ ಮೇಲೆಲ್ಲ ನಾನೀಗ ಸುಮಾರು ಇದು ಮಾಡೋದು ತೆಗ್ದಾಕಿದೆ. ಈಗ ಇದೊಂದು ಪ್ಲಾಸ್ಟಿಕ್ ಮಡಿಸ್ಬೇಕು, ಮಡಿಸ್ಬಿಟ್ಟು ಇಲ್ಲಿಂದ ಹೊರಡಬೇಕು. ಅಯ್ಯೋ ಫುಲ್ ದಬ್ಬಾಕೋಬಿಟ್ಟಿದ್ದು ಗೈಸ್, ಯಪ್ಪ ಬೇಡ ಪಾಡು, ಕೈ ಕಾಲೆಲ್ಲ ಸುಣ್ಣ ಐತೈತೆ. ಬೇರೇನೂ ಪ್ರಾಬ್ಲಮ್ ಇಲ್ಲ, ಚಳಿನೂ ಅಷ್ಟಿಲ್ಲ, ಅಷ್ಟು ಚಳಿ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ರಾತ್ರಿ ಇಡೀ ಚಳಿಲಿ ಇದ್ದಿದ್ರಿಂದ ಚಳಿ ಅಂತ ಅನ್ನಿಸ್ತಾ ಇಲ್ಲ, ಬಟ್ ಕೈ ಕಾಲೆಲ್ಲ ಸುಣ್ಣ ಐತೈತೆ ಗೈಸ್. ಬನ್ನಿ ಹೊರಡೋಣ, ಇಲ್ಲಿ ವಿಡಿಯೋ ಮಾಡೋಕ್ಕೂ ಆಗಿದ್ರೆ ಮಳೆ ಬರ್ತೈತೆ ಗೈಸ್. ಅದೃಷ್ಟ ಕೆಟ್ಟರೆ ಯಾರು ಏನು ಮಾಡೋಕ್ಕಾಗಿಲ್ಲ ಅಂತ ಹೇಳೋದು ಇದಕ್ಕೇನೆ. ಗಾಡಿ ನೋಡಿ ಈಗ ಪಂಚರು, ಈ ರೋಡಲ್ಲಿ ಹಿಂಗೆ ತಗೊಂಬಂದೆ, ಇಲ್ಲಿ ತನಕ ಬಂದೆ, ಪಂಚರ್ ಆಗಿತ್ತು ಅಲ್ಲೇ ಹಂಗೆ ಎತ್ಕೊಂಬಂದೆ. ಇಲ್ಲಿ ತನಕ ಪಂಚರ್ ಆಗಿದ್ದು ಅದಕ್ಕೆ ಒಳ್ಳೇದಾಯಿತು. ಆಕ್ಸಸ್ ಗೈಸ್, ಆಕ್ಸಸ್ಸು ಈ ಒಂದು ಇದರಲ್ಲಿ ಫುಲ್ಲು ಮಂಜು ತುಂಬ್ಕೊಂಡು ಕೂತಿದ್ರು ಗಾಡಿ ಒಂದೇ ಸರ್ಫಲ್ ಸ್ಟಾರ್ಟ್ ಆಯಿತು. ಅದು ಗಾಡಿದು ಒಂದು ಸ್ಪೆಷಾಲಿಟಿ. ಬನ್ನಿ ಈಗ ಟೀ ಕುಡಿಯೋಣ, ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅಯ್ಯೋ ಸಿಕ್ಕಾಬಿಡಿ ಹಿಂಸೆ. ಗೈಸ್ ಇಲ್ಲಿ ನೋಡಿ, ಈಗ ಒಂಚೂರು ಬೆಳಕು ಬರ್ತಾ ಇದೆ. ಹೆಂಗಾಗಿದೆ ಅಂದರೆ 8:45 ಆಯ್ತಾ ಬಂತು. ಅಲ್ಲಿ ನೋಡಿ ಗಾಡಿ ಅಲ್ಲಿ ನಿಂತಿದೆ. ಏನು ಪ್ರಾಬ್ಲಮ್ ಏನಿಲ್ಲ, ಎಂಜಾಯ್ ಮಾಡ್ಬೋದು. ಬಟ್ ಇದೆಲ್ಲ ಒಂಥರ ಇದಾಗ್ತಾ ಇದೆ, ಫ್ರೀಸ್ ಆಗ್ತಾ ಇದೆ, ಸುನ್ನ ಆಯ್ತೈತೆ ಫುಲ್ಲು. ಎಲ್ಲೆಲ್ಲೂ ಹಿಂಗೇನೆ ಸ್ನೋನೆ, ಸ್ನೋಫಾಲ್. ಸಿಚುವೇಶನ್ ಹೇಗಾಗಿದೆ ಅಂದ್ರೆ ನೋಡಿ, ಅಲ್ಲಿ ಗಾಡಿ ಅಲ್ಲಿ ನಿಲ್ಸಿದೀನಿ, ಗಾಡಿ ಪಂಚರ್ ಆಗಿತ್ತು ಅದಕ್ಕೆ ಏರ್ ಇಡ್ಸಕ್ಕಿಂತ ಬಿಟ್ಟು ಅಲ್ಲಿ ನಿಲ್ಸಿದೀನಿ ಗಾಡಿ. ಈಗ ನೋಡಿದ್ರೆ ಮಳೆ ಬೇರೆ ಬರ್ತಾ ಇದೆ, ಮಳೆ ಬಂದ್ರೆ ಒಳ್ಳೇದೇನೆ, ಸ್ವಲ್ಪ ಕ್ಲಿಯರ್ ಆಗುತ್ತೆ. ಸ್ವಲ್ಪ ಬೆಳಗ್ಗೆ ಬಂತು, ಈಗ ಬೆಳಿಗ್ಗೆನೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಇಲ್ಲೊಂದು ಟೀ ಅಂಗಡಿ ಮತ್ತೆ ಪಂಚರ್ ಶಾಪ್ ಇದೆಲ್ಲ ಇತ್ತು ಇಲ್ಲೇ ಪಕ್ಕದಲ್ಲೇನೆ. ಒಂದು 1 kilometer ಒಂದು 1 kilometer ಅಲ್ಲಿ ಎಲ್ಲ ಇತ್ತು. ಬಂದೆ ಈ ಕಡೆಗೆ ಬಂದ್ಬಿಟ್ಟು ಆಗಿ ಫುಲ್ ಏರ್ ಡೌನ್ ಆಗಿದೆ, ಪಂಚರ್ ಆಗಿದ್ದಲ್ಲ ಏರ್ ಡೌನ್ ಆಗಿತ್ತು. ಇಲ್ಲಿ ಸ್ವಲ್ಪ ಜನ ಸಿಕ್ಕಿದ್ರು, ಎಲ್ಲ ಕೂರಿಸಿ ಒಳ್ಳೆ ಟ್ರೀಟ್ ಮಾಡಿದ್ರು. ಹಾಯ್ ಭಾಯ್ಜಾನ್, ಇವರೆಲ್ಲ ಇಲ್ಲಿ ಈಗ ಸುಮಾರು ಹೊತ್ತು ಇಲ್ಲೇ ಕೂರಿಸ್ಕೊಂಡ್ರು, ಕೂರಿಸಿ ಎಲ್ಲ ಒಳ್ಳೆ ಟ್ರೀಟ್ ಮಾಡಿದ್ರು. ಈಗ ಸ್ವಲ್ಪ ಮಳೆ ಕಮ್ಮಿ ಆಗ್ತಾ ಇದ್ದಂಗೆ ಸ್ವಲ್ಪ ಮುಂದೆ ಹೋಗ್ತೀನಿ, ಅಲ್ಲಿ ರೂಮ್ ತಗೊಂಡು ಇವತ್ತು ಇಲ್ಲೇ ಆಲ್ಟ್ ಹಾಕ್ತೀನಿ. ನಾಳೆ ಒಂದು ಪಕ್ಷ ಬಿಡೋ ಮೂಮೆಂಟ್ ಇರುತ್ತೆ, ನೋಡ್ತೀನಿ. ಇವತ್ತೊಂದು ದಿನ ಅಲ್ಲಿ ಆಲ್ಟ್ ಆಗಿ ನೋಡಿ ನಾಳೆ ಇಲ್ಲಿಂದ ಏನೋ ಒಂದಾದ್ರು ತೀರ್ಮಾನ ಮಾಡ್ತೀನಿ. ಆ ಕಡೆ ಬಿಟ್ಟರೆ ಆ ಕಡೆ ಹೋಗ್ತೀನಿ, ಈ ಕಡೆ ಬಾಯರ್ಸಿ. ಹೇಗಿದೆ ನೋಡಿ ಗೈಸ್, ಇಲ್ಲಿ ಇದ್ರಲ್ಲೆಲ್ಲ ಗಾಡಿ ಓಡಿಸ್ಕೊಂಡೇ ಹೋಗಿದ್ದೀನಿ ಗೈಸ್. ಇಲ್ಲಿ ಆ ರೋಡಲ್ಲಿ ಗಾಡಿ ಓಡಿಸ್ಕೊಂಬಂದಿದ್ದೀನಿ ನೋಡಿ, ಅಲ್ಲಿ ಕೆಸರು ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಾನು ಗಾಡಿ ಓಡಿಸ್ಕೊಂಬಂದಿದ್ದೀನಿ. ಹಾಗೇನೆ ಇದ್ರೊಳಗೆ ಹಿಂಗೆ ತಗೊಂಡೋಗಿ ಗಾಡಿ ಅಲ್ಲಿ ನಿಲ್ಸಿದ್ದೀನಿ ಐಸ್ ಒಳಗೇನೆ. ಆಕ್ಸಸ್ ಅಕ್ಕಿ ಗೈಸ್, ಇಲ್ಲಿ ಮಳೆ ನೀನು ಬೀಳ್ತೈತೆ, ಜೊತೆಗೆ ಸ್ನೋಫಾಲು ಆಗ್ತಾ ಇದೆ. ಈಗ ಮತ್ತೆ ಎಲ್ಲ ಒಂದು ಕಡೆಯಿಂದ ಕವರ್ ಆಯ್ತಾ ಇದೆ ಮಂಜು.
ಮಂಜು ಕವರ್ ಆದರೆ ಸ್ವಲ್ಪ ಧೈರ್ಯ, ಯಾಕೆಂದರೆ ಸ್ನೋಫಾಲ್ ಕಮ್ಮಿ ಆಗುತ್ತೆ, ಸ್ನೋಫಾಲು ಮಳೆನೂ ಕಮ್ಮಿ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ಕಡೆ ನೋಡಿದ್ರು ಇದಿಲ್ಲ ಗೈಸ್, ಇಲ್ಲಿ ನೋಡಿ ಇಲ್ಲಿ ಥರ ಉಚ್ಚರಾಗ್ಬಿಡ್ತಾರೆ. ಇಲ್ಲಿ ಬಂದರೆ ಫುಲ್ ವೈಟು 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 ವೈಟು, ಅಲ್ಲಿ ಗಾಡಿಗಳು ನಿಂತಿರೋದು ನೋಡಿ, ಫುಲ್ ಗಾಡಿಗಳು ನಿಂತಿದೆ, ಎಲ್ಲನೂ ಮಂಜು ತುಂಬ್ಕೊಬಿಟ್ಟಿದೆ ಗಾಡಿಗಳ ಮೇಲೆ. ಓಕೆ, ಕ್ಯಾ ಹಾಲ್ ಹೈ ಭಾಯಿಜಾನ್, ಸೂಪರ್ ಆಗಿದೆ. ಇದು ನೋಡಿ, ಇಸ್ಕೋ ಕ್ಯಾ ಬೋಲ್ತಾ ಇದ್ರೆ ಕಾಂಗ್ರಿ, ಕಾಂಗ್ರಿ ಅಂತ ಹೇಳ್ತಾರೆ. ಇದು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇದ್ರೊಳಗೆ ಅಂದರ್ ಲಗಾವ್ ಕೈ ಸರ್ ಈ ತರ ಇದ್ರೊಳಗೆ ಇಟ್ಕೊಂಡಿರ್ತಾರೆ, ಬಾಡಿ ಹೀಟ್ ಆಯ್ತಾ ಇರುತ್ತೆ, ಅದರಿಂದ ಇವ್ರಿಗೆ ಇಲ್ಲಿ ಕಂಟ್ರೋಲ್ ಆಗುತ್ತೆ, ಆ ಥರ ಇಲ್ಲಿ ಕಂಟ್ರೋಲ್ ಮಾಡ್ಕೋತಾರೆ ಇವರು. ಕ್ಯಾಮ್ರಾ ಲೆನ್ಸು ಸಮೇತ ಕವರ್ ಆಗ್ತಾ ಇದೆ, ಕೋಲ್ಡಿಗೆ ಕ್ಲಾರಿಟಿ ಕಮ್ಮಿ ಆಗ್ಬೋದು. ಗೈಸ್ ಮತ್ತೆ ಸ್ನೋಫಾಲ್ ಶುರುವಾಯಿತು, ಸ್ನೋಫಾಲ್ ಬೀಳುವಾಗ ಫುಲ್ ವೈಟ್ಲೆಸ್ ಇರುತ್ತೆ, ಬಟ್ ಬಿದ್ದಮೇಲೆ ಸ್ವಲ್ಪ ಇದಾಗುತ್ತೆ. ಇಲ್ಲಿ ಫ್ರಿಡ್ಜ್ ಇದ್ರದ್ದೆಲ್ಲ ಅವಶ್ಯಕತೆ ಬರಲ್ಲ. ಇಲ್ಲಿ ನೋಡಿ ಮತ್ತೆ ಶುರುವಾಯಿತು ಸ್ನೋಫಾಲ್, 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 ಸ್ನೋಫಾಲ್ ಸಿಕ್ಕಾಬಟ್ಟೆ ಆಗ್ತಾ ಇದೆ, ತುಂಬ ಜೋರಾಗಿ ಆಗ್ತಾ ಇದೆ. ಯಾಕೋ ಸಿಚುವೇಶನ್ ಸರಿಯಾಗಲ್ಲ ಅನ್ನಾಗಿದೆ. ಅಯ್ಯೋ ಅಯ್ಯೋ, ಇದೇನಿದು ಡೇಂಜರಸ್ ಸ್ನೋಫಾಲ್. ಮತ್ತೆ ಮತ್ತೆ ಜೋರಾಗ್ತಾ ಹೋಗ್ತಾ ಇದೆ, ಗಾಡಿ ಮತ್ತೆ ಫುಲ್ ಕವರ್ ಆಗೋ ತರ ಇದೆ. ಗಾಡಿ ಮೇಲೆ ನಿಲ್ಲಿಲ್ಲ, ಇದುವರೆಗೂ ನಿಂತಿಲ್ಲ, ನಿಲ್ದಿದ್ರೆ ಒಳ್ಳೇದು. ಇನ್ನು ಫುಲ್ ಸ್ನೋಫಾಲ್, ಇಷ್ಟು ಜೋರಾಗಿ ಸ್ನೋಫಾಲ್ ಬರ್ತಾ ಇದೆ ಅಂದ್ರೆ ಝೂಮ್ ಮಾಡಿದ್ರೆ ಕಾಣಿಸುತ್ತ ನೋಡಿ ಹೇಗಿದೆ ಸ್ನೋಫಾಲ್. ಒಳ್ಳೆ ಮಳೆ ಇದಂಗ್ ಹೋಯ್ತಾ ಐತೆ ಮಾತ್ರ, ಜಾಸ್ತಿ ಆಯ್ತಾ ಹೋಯ್ತಾ ಐತೆ, ಜಾಸ್ತಿ ಆಯ್ತಾ ಹೋಯ್ತಾ ಐತೆ. ನೋಡ್ತಾ ನೋಡ್ತಾ ಇದ್ದಂಗೆ ಜಾಸ್ತಿ ಆಯ್ತಾ ಐತೆ, ಏನ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಈಗ ನೋಡೋದಾಗ್ರಿ, ನೋಡಿ ಹೆಂಗೆ ಗೈಸ್. ನೆನ್ನೆ ಸಂಜೆಯಿಂದ ಶುರು ಆಯ್ತು ನೋಡಿ, ಈಗ್ಲೂ ಹಾಗೇನೇ ಇದೆ. ಅಕ್ಕಿ ನೋಡಿ ಹೇಗಿದ್ದಾನಂತ, ಅಕ್ಕಿ ಮೇಲೆ ಫುಲ್ ಐಸು, ಸೀಟ್ ಮೇಲೆಲ್ಲ ಐಸು, ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ ಚಳಿಲಿ. ಅದರಿಂದ ಇಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ನಾನು ಅಲ್ಲಿಂದ ಬಂದೆ 12-12:30 ಏನೋ ಬಂದೆ, ಬಂದ್ಬಿಟ್ಟು ರೂಮ್ ತಗೊಂಡೆ, ಫುಲ್ ರೆಡಿ ಆದ ಹಂಗೆ ಮಲ್ಕೊಬಿಟ್ಟೆ. ಈಗ ವೀಡಿಯೋ ಎಲ್ಲ ಎಡಿಟ್ ಮಾಡಿ, ಈಗ ಊಟ ಮಾಡೋಕ್ಕೆ ಅಂತ ಬಂದೆ. ಈಗ ಊಟ ಮಾಡ್ಬಿಟ್ಟು ವೀಡಿಯೋ ಎಲ್ಲ ಎಡಿಟ್ ಮಾಡಿ ಆಮೇಲೆ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ನೋಡಿ ಗೈಸ್, ಇಲ್ಲಿ ಇದು ಯೂಸ್ ಅಂದರೆ ಹೇಗಿದೆ ನೋಡಿ. ರೈಸ್, ಮಟನ್ ಕರಿ ರೈಸ್, ಒಳ್ಳೆ ಬಿಸಿ ಬಿಸಿ ಮಟನ್ ಕರಿ ರೈಸ್ ಇದೆ. ಊಟ ಮಾಡೋಣ, ಈಗ ಊಟ ಮಾಡ್ಬಿಟ್ಟು ಸಿಕ್ಕಾಬಿಟ್ಟು ಚಳಿ ಗೈಸ್. ಕೈ ಕಾಲೆಲ್ಲ ಸುನ್ನಾಯ್ತಾ ಹೋಗ್ತೈತೆ, ಎಲ್ಲ ಬೆಂಡ್ ಆಯ್ತೈತೆ ಎಲ್ಲ. ನೋಡೋಣ, ಊಟ ಮಾಡ್ತೀನಿ ಅಲ್ಲ, ಟೇಸ್ಟ್ ಎಲ್ಲ ಓಕೆ. ಸೋನ್ಮಾರ್ಗಲ್ಲೇ ಇದ್ದೀನಿ ಈಗ, 2-3 ದಿನ ಇಲ್ಲೇ ಹಾಲ್ಟ್ ಆಗ್ಬೇಕು. ಅಲ್ಲಿದ್ರು ನೋಡಿ, ಅವರು 2-3 ಜನ ಕರಿ ತಲೆಗಳು ಕಾಣಿಸ್ತಾ ಇದೆಯಲ್ಲ, ಅವರು 2-3 ಜನ ಲಡಾಖ್ ಹೋಗ್ಬೇಕಾದ್ರು ಬೈಕರ್ಸೇನೆ ಆಂಧ್ರದಿಂದ. ಹಂಗೆ ನಾ ಈಗ ಬೆಳಿಗ್ಗೆಯಿಂದ ರೂಮಿಂದ ಹೊರಗೆ ಬಂದಿಲ್ಲ, ಈಗ ಬಂದೆ. ಈಗ ಬಂದಾಗ ನೋಡಿದೆ, ನೋಡಿದ್ರೆ ಗೈಸ್ ಒಂದಕ್ಕೊಂದು ಗೈಸ್ ನೋಡಿ, ಇಲ್ಲಿ 250 ರೂಪಾಯಿಗೆ ಸೂಪರ್ ಆಗಿದೆ ಗೈಸ್. ಇದು 250 ಈ ತರ ಒಂದು ಮೆಟೀರಿಯಲ್ ಕೊಡ್ತಾ ಇದ್ರೆ ಜಬರ್ದಸ್ತ್ ಆಗಿದೆ ಇದು. ಓಕೆ, ಆಮೇಲೆ ಇಲ್ಲಿ ಜಾಕೆಟ್ಸು ಇದೆ, ಜಾಕೆಟ್ಸು ನೋಡ್ತಾ ಇದ್ದೀನಿ. ನನ್ನ ಜಾಕೆಟ್ ಎಲ್ಲ ಫುಲ್ ಇದಾಗಿದೆ, ಜಾಕೆಟ್ಸ್ ಎಲ್ಲ ನೋಡ್ತಾ ಇರ್ಬೋದು. ಮತ್ತೆ ಥೋಡಾ ಸರ್,
ಇವರುಗಳು ಬಂದು ಆಂಧ್ರದಿಂದ ಎಲ್ಲ. ಹೆಸರು? ಹೆಸರು? ದುರ್ಗಾ ಪ್ರಸಾದ್. ದುರ್ಗಾ ಪ್ರಸಾದ್. ರಾಜೇಶ್. ರಾಜೇಶ್. ರಾಜ್. ರಾಜ್. ಬೇರೆ ಎಲ್ಲಿ ಆಂಧ್ರದಲ್ಲಿ? ನಮ್ದು ಹೈದರಾಬಾದ್ ಸೆಟಲ್. ಹೈದರಾಬಾದ್. ಗೋವಾ. ಗೋವಾ. ಓಕೆ. ಸೇಮ್ ಸೇಮ್ ಎಲ್ಲ. ಬ್ರದರ್ಸ್, ತ್ರೀ ಬ್ರದರ್ಸ್. ಹೈ ರೇಂಜ್ ಅಲ್ಲಿ ಬರುತ್ತೆ, ಬಟ್ ಇಲ್ಲಿ ಒಳ್ಳೆ ಕಮ್ಮಿ ರೇಟಲ್ಲಿ ಒಳ್ಳೊಳ್ಳೆ ಐಟಮ್ ಸಿಗ್ತಾ ಇದೆ. ನಾನು ಈಗ ಸುಮ್ಮನೆ ಬಂದಾಗ ಹಂಗೆ ನೋಡೋಣ ಅಂತ ಹೇಳಿ ಬಂದೆ. ಬಂದಾಗ ಈ ಥರ ಒಂದು ಇದು ಕಾಣಿಸ್ತು. ಸೂಪರ್ ಆಗಿದೆ ಮಾತ್ರ, ಫುಲ್ ಒಂದು ವೆರೈಟಿ ಇದೇನೆ ಎಲ್ಲ ಈಟೆಡ್ ಕ್ಲಾಸಸ್ ಅಂತ ಹೇಳ್ಬೋದು. ಹಾಯ್. ಹಾಯ್. ಮತ್ತೆ ಇಲ್ಲಿ ಪ್ಯಾಂಟ್ಸ್ ಇದೆ, ಇದು ನಾರ್ಮಲ್ ನೈಟ್ ಪ್ಯಾಂಟ್ಸ್ ತರ ಬರುತ್ತೆ, ಜೊತೆಗೆ ಈಟೆಡ್ ಕೂಡ. ಇದರಲ್ಲಿ ಈಟು ಕೂಡ ಇದೆ. ನಾನು ತಗೊಳ್ಳೋಣ ಅನ್ಕೊಂಡೆ, ಇದು ತಗೊಂಡಿಲ್ಲ, ಬೇರೆ ತಗೊಂಡಿದ್ದೀನಿ. ಗೈಸ್ ಆಗಿನೇ ಈಗ ಎಲ್ಲ ಮುಗೀತು. ಒಂದೆರಡು ಪ್ಯಾಂಟ್ ಇದೆಲ್ಲ ತಗೊಂಡೆ. ತಗೊಂಡಿದ್ದು ಅಂದ್ರೆ ಅದು ಹೇಳ್ತೀನಿ, ಒಳ್ಳೆ ರೀಸನಬಲ್ ಆಗಿ ಬಟ್ಟೆಗಳು ಸಿಗುತ್ತೆ. ಅಂದ್ರೆ ಈಟೆಡ್ ಕ್ಲಾಸ್ ಈ ತರ, ಇದಕ್ಕೆ ಚಳಿಗೆಲ್ಲ ಯೂಸ್ ಮಾಡಕ್ಕಂಥದ್ದು. ವಾಟರ್ ಪ್ರೂಫ್ ಮತ್ತೆ ಒಳಗಡೆ ಈಟಿಂಗ್ ಇರುತ್ತೆ, ಅದರಿಂದ ತೊಂದರೆ ಇಲ್ಲ. ಇಲ್ಲಿ ಯೂಸ್ ಮಾಡೋಕ್ಕೆ ಸೂಪರ್ ಆಗಿದೆ, ಅಲ್ಲಾದ್ರೂ ಯೂಸ್ ಮಾಡ್ಬೋದು. ಚಳಿಗಾಲದಲ್ಲೆಲ್ಲ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ, ಮತ್ತೆ ಗಾಡಿ ಓಡಿಸುವಾಗೆಲ್ಲ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಅದರಿಂದ ನಾನು ತಗೊಂಡೆ. ಮತ್ತೆ ಏನಿಲ್ಲ, ಅಕ್ಕಿ ಈಗಲೂ ಸಿಂಗಲ್ ಸೆಲ್ಫ್ ಸ್ಟಾರ್ಟ್ ಆಯ್ತವನೆ, ಅದೊಂದು ದೊಡ್ಡ ದೇವ್ರ ದಯೆ ಅನ್ಬೋದು. ಸಿಂಗಲ್ ಸೆಲ್ಫಲ್ಲಿ ಫುಲ್ ಐಸಲ್ಲಿ ಗಾಡಿ ಎಲ್ಲರೂ ಸಾಗೈತಲ್ಲ, ಆ ಥರ ಜಾಮಾಗಿ ನಿಂತವನ್ನ, ಆದ್ರೂ ಸಿಂಗಲ್ ಸೆಲ್ಫಲ್ಲಿ ಗಾಡಿ ಸ್ಟಾರ್ಟ್ ಆಯ್ತಾ ಇದೆ. ಓಕೆ. ಇಲ್ಲಿ ನಮ್ಮ ಬ್ರೋ ಒಬ್ರು ಕೂತಿದ್ದಾರೆ, ನಮ್ಮ ಹೋಟ್ಲವರು. ಸ್ಲಾಮ್ ಬ್ರೋ. ಅಪ್ಪ ನಾಮ್? ಬಾಷಿತ್ ಅಹಮದ್. ಬಾಷಿತ್ ಅಹಮದ್ ಅಂತ ಇಲ್ಲಿ ಅವರೇನೆ, ಈ ಹೋಟ್ಲವರೇನೆ. ಅಭಿ ಕ್ಯಾ ಲಗ್ ರಹಾ ಆಪ್ಕೋ ಮೌಸಮ್ ಕಬ್ ತಕ್ ರಹೇಗಾ ಐಸಾ? ಮೌಸಮ್ ತೋ ವೈಸೆ ಕಲ್ ಕಲಿಯರ್ ಹೋ ಜಾಯೇಗಾ ಇನ್ಶಾಅಲ್ಲಾಹ್. ಕಲ್ ಕಲಿಯರ್ ಹೋ ಜಾಯೇಗಾ. ಆಜ್ ತಕ್ ಕಿ ಅಪ್ಡೇಟ್ ಥೀ. ಓಕೆ. ಬರಫ್ ಕಿ ಕಲ್ ಸೇ ಠೀಕ್ ಹೋಗಾ ಇನ್ಶಾಅಲ್ಲಾಹ್. ಓಕೆ. ಈಗ ಸ್ನೋಫಾಲ್ ನಿಂತಿದೆ, ಲೈಟ್ ಆಗಿ ಮಳೆ ಬೀಳ್ತಾ ಇದೆ. ಮಳೆ ಬಿದ್ದರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಏನ ಬಾರಿಶ್ ಆಯಿತು, ತೋಡ ಕಮೋಜ್ ಆಗಿ. ಹಾಂ ಹಾಂ, ಬಾರಿಶ್ ಬಹುತ್ ಕಮೋಜ್. ಮಳೆ ಬಿದ್ದರೆ ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಅದರಿಂದ ಮಳೆ ಬೀಳ್ತಾ ಇದೆ. ನೋಡಬೇಕು ನಾಳೆ, ನೋಡಿ ಏನಿದೆ ಅನ್ನೋದು ಅಪ್ಡೇಟ್ ಕೊಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ, ನಾಳೆ ಬೇರೆ ಒಂದು ವೀಡಿಯೋ ಜೊತೆಗೆ, ಒಳ್ಳೆ ಒಂದು ವೀಡಿಯೋ ಜೊತೆಗೆ ಮತ್ತೆ ನಿಮ್ಮದೇ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.